ನಂಗೆ ತಕ್ಲಿಫೆ ಆಗ್ಲತ್ತವ ಸಾಬ್ರೆ ನೋಡ್ರಿ, ನಿನಗೇನಾಗ್ಯದಮ್ಮ ನೋಡಕ್ಕೆ? ನೀ ಢಂಗಿ ಮಾಡಿ ಬಂದಿದ್ದಿ, ನೀನು ನಾಟಕ ಮಾಡಿ ಬಂದಿದ್ದಿ, ನೀನು ಏನಾಗಿ ಹೋಗತ್ತೆ ಕಡೆ ಫೋನ್ ಮಾಡ ಸಾಂಬ್ರೆ. ಹಂಗೆ ಅನ್ಬೇಡ್ರಿ, ಲೋಕೇಶ್ ಹೊಡೆದಾನ, ಲೋಕೇಶ್ ಹೊಡೆದಾನ, ಮೀನಕ್ಷಿ ಚಪ್ಪಲಿ ಉಚ್ಚಾಳ ಮಾದಣ್ಣ ಲೋಕೇಶ ಮೀನಕ್ಷಿ ಕುಂತು ನಮ್ಗೆ ಆತ ಚರಿ ಮಾಡ್ಯಾರ. ಯಾಕೆ ಹೊಡೆದಾರೆ? ಮನೆ ಕುಂತರು ಬಂದು ಹೊಡೆದಾರೆ. ಏನು ಪ್ರಾಬ್ಲಮ್ ಇಲ್ಲ, ಮನೆ ಕುಂತಲ್ಲಿ ಬಂದು ರಂಡಿ, ನಮ್ಮ ಹೊಲ ಯಾಕೆ ರೊಕ್ಕಿದ್ದೀವಿ, ನಮ್ಮ ಹೊಲ ನಾವು ಮಾಡ್ಕೋತೇವೆ ಅಂತ ಹೊಡೆದಾರೆ. ನಿನ್ನ ಹೊಲ ನೀವು ಮಾಡ್ಕೊ ಅಂತ ನಾ ಅಂದಿದೆ. ನಾನು ಮನೆ ಕುಂತಕ್ಕೆ ಹೊಡೆದು ನನಗೆ ಶನಿವಾರ ದಿನ ಎಂಟು ಹ್ಞೂ ಟೈಮ್ ಎಂಟಾಗಿತ್ತು, ಎಂಟಾಗಿತ್ತು. ನನ್ನ ಮಗಳು ಆಗಿದೆ ಇದ್ದ ಅಂದ್ರೆ ನನಗೆ ಪೊಲೀಸ್ ಬಿ ಬೈದರು, ಪಿ ಎಸ್ ಬಿ ಬೈದರು, ಬೈದಾರ ಬರ್ದರು. ಮತ್ತೆ ನಂಗೆ ತಕ್ಲಿಪ್ಪ ಸಾವಿರ ದವಾಖಾನಿಗೆ ಹೋಯ್ತಾ ಜನೋಡ ಬೈದಾರ, ಜನೋಡ ಪೊಲೀಸ್ ಬೈದರು. ಹೆಂಗ ಇರ್ಲಾಕೆ ಬರೇ ಇದ್ದರು ಪೊಲೀಸ ಪಿಯನೇ ಇದ್ದರು. ಗಂಡ್ಮಗಳು ಮೇಡಮ್ ಇದ್ದಳು, ಗಂಡ್ಮಗಳು ಅಂದಳು ತಕ್ಲಿಪ್ಪದ ಅಜ್ಜಿಗೆ ಒಂದೇನ ಕಂದು ಕಟ್ಟದಂದಳು. ಆಕೆಗೆ ಜಗಳ ತೆಗೆದ್ರು, ನೀ ಸುಳ್ಳನ್ನು ಹೇಳ್ತೆ ಆಕಿನ ಕಡೆಗ ಅಂತೇಳಿ. ಮತ್ತು ದವಾಖಾನಿಗೆ ತಕ್ಲಿಪ್ಪಲ್ದ ಸಾವಿರ ಎಂದ, ನಾವೇನು ಮಾಡ ನಿಂಗೆ ತಕ್ಲಿಪ್ಪಲತ್ತರ ಅಂದರು. ದವಾಖಾನಿಗೆ ಹೋಯ್ತಾ ಸಾವಿರ ಎಂದ, ಈ ದವಾಖಾನಿ ಬಿಟ್ಟು ನೀ ಕಟ್ಟಿರ ಹೇಳಿ ಹೆಂಗೆ ಹ್ಯಾಂಗೆ ಹೋಯ್ತಿ ಹೋಗಿ ದವಾಖಾನಿಗೆ ಅಂದರು. ಯಾಕೆ ಬೈದಾರ ಅಂದ್ರೆ ನೀ ಯಾಕೆ ಬಂದಿಟ್ಟ ಅವನ್ಕ ರೊಕ್ಕ ತಿಂದರ ಬಕ್ಕಳ ನಮಗೆ ರೊಕ್ಕ ಅವ್ರ ರೊಕ್ಕ ತಿಂದ್ಕೊಂಡು ನಮಗೆ ಕೇರ್ ಮಾಡಿ ಹಾಂ ಬಕ್ಕಳ ಪಿ ಎಚ್ ಡಿ ರೊಕ್ಕ ತಿಂದಾರೆ ನಮ್ಗೆ ಹೋದ್ರೆ ನಮಗೆ ಬೈದಾರೆ. ನೀವು ಹೋಗಿ ನಿಮ್ದು ಏನು ಬೀಳತ್ತ ಆ ಪ್ರಗ್ರಮ ಅಂದರು ಅವರು. ಈಗ ನೋಡಿ ಸಾವಿರ ನಿಮ್ಮ ಕಾಲು ಬೀಳ್ತಾ ಕೈ ದೊಡ್ತಾ ನಾ ಅಂದಿದ್ದೆ. ನೀ ಕಾಲು ಬೀಳು ಕೈ ಬೀಳು ನಿನಗೆ ನಾವು ಕೇಳಲೇವು. ಮತ್ತು ದವಾಖಾನಿಗೆ ಹೋಯ್ತಿ ಅಂದ್ರೆ ನೀ ಹ್ಯಾಂಗೆ ಹೋಯ್ತಿ ಹೋಗಿ ಹ್ಞೂ. ನನಗೆ ಹೊಡೆದಿದ್ದು ನ್ಯಾಯ ಬೇಕು. ಈಗ ಒಮ್ಮ ಹೊಡೆದಾನ ಅದು ಮುಚ್ಚಿಟ್ಟಾರೆ, ರೊಕ್ಕ ಕೊಟ್ಟು ಬಾಯಿ ಕಟ್ಟಿ ಮುಚ್ಚಿಟ್ಟಾರೆ, ಈಗ ಹೊಡೆದಾರೆ. ಮತ್ತು ಈಗ ಭೀ ರೊಕ್ಕ ಕೊಟ್ಟು ಬಾಯಿ ಕಟ್ಟ್ಯಾರ. ನನಗೆ ಅವಾಗ ಹೊಡೆದಾನಿ ತೊಗೊಂಡು ಬರ್ರಿ. ಮಾಡಿಲ್ಲ, ಈಗ ಹೊಡೆದವನಿ ತೊಗೊಂಡು ಬರ್ರಿ. ಅವನಿಗೆ ಏನು ಶಿಕ್ಷೆ ಕೊಡ್ತೀರಿ ಕೊಡ್ರಿ, ಅದು ಮುಂದೆ ಕ್ಯಾಪರ್ ಹರಿರಿ. ಈಗ ಪೈಲಕ್ಕಿಂತ ಒಂದು ಕೇಸ್ ಅದ, ನಿಂಬಲ್ಲಿ ಒಪ್ಕೋತಾರೆ. ಮನೆಗೆ ಬಂದು ನನಗೆ ಹೊಡೆದಾಕ್ತಾರೆ, ಅವ್ರು ಬಾಯ್ದೊಂದು ಹೊಡೆದಾಕ್ತಾನೆ ಇರತ್ತಾರೆ. ಹೊಡೆದಾಕ್ತಾನೆ ಅಂತ ಬಂದಾರೆ ಗೊತ್ತೆ, ಹೊಡೆದಾಕ್ತಾ ಅಂತ ಬಂದರೆ ನನ್ನ ಮಗಳು ಬೆಸ್ಕೊಂಡಾಳ. ನಿಮ್ಮ ಬೋಲಕ್ಕೆ ನಾ ಹಿಂದಿ ಜೋ ಪರ್ಸು ಏಕ ನೌ ತಾರೀಕು ಏಕ 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 ಕೇಸ್ ಅವ ಮಮದಾಪುರ ಮೇ ಶಣಮ ಬೋಲ್ಕೆ ಅಭಿ ಜೋ ಬಾತ್ ಕರೆ ವೋ ಶಣಮ ಶಕೆ ಹಾಂ ಪೇಷಂಟು ಅಮರ ಪಾಸ್ ಆಯ್ತೆ ಅಸೆ ಅಮರ ಕೋ ಹೋಗ ಬೋಲ್ಕೆ ಅಮರ ಪಾಸ್ ಆಯ್ತು ಹಮ್ ಕ್ಯಾ ಉಸ್ಕೆ ಠೀಕ್ ಹೈ ನ್ಯಾಯ ದೋ ನ್ಯಾಯ ದಿಲಾ ತು ಬೋಲ್ಕೆ ಹಮ ಆಗೇ ಉನ್ಕೋ ಕ್ಯಾ ನ್ಯಾಯ ಹೋನೋ ಕ್ಯಾ ಬೋಲೆ ತೋ ಉನ್ಕೋ ಜೋ ಖೇತ್ ಕಾ ಹೈ ಲಪಡಾ ಹೈ ವೋ ಕೋರ್ಟ್ ಮೇ ಹೈ ಡಿಸ್ಪೂಟ್ ವೋ ಏ ಜೋ ಉನ್ಕೋ ಧಮಕಿ ದೇ ರೇ ಜೋ ಉಸ್ಕಾ ಸೌತೇಲಿ ಕಾ ಬೇಟಿ ಬೇಟಾ ತುಮರ ಕೋ ಖತಮ್ ಕರ್ ದೂ ತುಮಕ ಐಸೆ ಕರ್ ದೂ ಐಸೆ ಕರ್ ದೂ ಶನಮಾ ಕೆ ಸೌತನ್ ಕಾ ಬೇಟಾ ಕಾ ಲಪಡಾ ಹೈ ಹಾಂ ಹಾಂ ಹೈ ವೋ ಕೋರ್ಟ್ ಮೇ ಚಲ್ ರಹಾ ಆಲ್ರೆಡಿ ಚಲ್ ರಹಾ ಹಾಂ ಚಲ್ ರೇ ಉನ್ ಅವ್ರ ಆಕೆ ಧಮಕಿ ದೇ ರೇ ಉನ್ಕೋ ಗರೀಬ್ ಲೋಗ್ ಹೈ ಉನ್ಕೋ ಆಗೇ ಪಿಚ್ಚೆ ಕೋಯ್ ಭೀ ನಹೀಂ ಬೋಲ್ಕೆ ಹಾಸ್ಪಿಟಲ್ ಮೇ ಅಡ್ಮಿಟ್ ಕ್ಯೋ ಹೈ ಅನ್ನೋ ಶಣಮಾ ಉನ್ಕೋ ಮಾರ್ ಲಗೇ ಕತೆ ಐಸೆ ಪಿಚ್ಚೆ ವೋ ಮಾರೇ ಕತೆ ವೋ ಲೋಕೇಶ್ ಬೋಲ್ಕೆ ಯಾನಿ ವೋ ಸ್ವಂತಲ ಬೇಟಾ ಜೋ ಹೈ ಹಾಂ 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 ಉನ್ಕಾ ಬೇಟಾ ಹೈ ನಾ ಉನ್ನಿ ಭೀ ಮಾರೇ ಅವ್ರ ಉಸ್ಕೆ ಏಕ ಸಗ್ಗೆ ಹೈ ನಾಗಮರ ಪಲ್ಲಿ ಕಾ ಹೈ ಲೋಕೇಶ್ ಬೋಲ್ಕೆ ಉನ್ನಿ ಮಾರೇ ಕತೆ ಹಾಂ ಹಾಂ ಉನ್ನಿ ಆಕೆ ಮಾರೇ ಕತೆ ಜೋ ವೀಡಿಯೋ ಮೇ ಹೈ ವೀಡಿಯೋ ಆಪ್ಕೋ ಡಾಲೆ ವೀಡಿಯೋ ಮೇ ಜೋ ಹೈ ನಾ ಯಾನಿ ಮೀಡಿಯಾ ಕೋ ಜೋ ವೀಡಿಯೋ ದೇ ಆಪ್ ಉಸ್ಮೇ ವೋ ತಮಾಮ್ ಚೀಜೇ ಮಾರೇ ಹಾಂ ಹಾಂ ಅಬ್ ಕ್ಯಾ ಹೈ ಯೇ ಕೇಸ್ ಮೇ ಜೋ ಸ್ಟೇಷನ್ ಕೋ ಗಏ ಥೆ ಜನವಾಡಾ ಪೊಲೀಸ್ ಸ್ಟೇಷನ್ ಕೋ ನ್ಯಾಯ ನ್ಯಾಯ ಹೋನೋ ಬೋಲಿಕೆ ಶರಣಮ್ಮ ಶರಣಮ್ಮ ಜನವಾಡ ಪೊಲೀಸ್ ಸ್ಟೇಷನ್ ಗಾಯ ಗಾಯ ಹಾಂ ಜೋ ಉದರ ಉನ್ಕು ನ್ಯಾಯ ಮಿಲೆ ಉದರ ನ್ಯಾಯ ಮಿಲ್ನ ಥಾ ಉನ್ಕು ನ್ಯಾಯ ಉದರ ನ್ಯಾಯ ಮಿಲೆ ಉನ್ಕು ಕ್ಯಾ ಹೋಗ ಸಾ ಮಾ ಕ್ಯಾ ಬೋಲೆ ತೋ ಉದರ ಜೋ ಉನ್ಕು ಮಾರೇ ಮಾರೇ ಬೋಲಿಕೆ ಉನ್ಕ ಐಸೆ ಮೇರೆ ಕು ಮಾರೇ ಧಮಕಿ ದೇರೆ ಬೋಲಿಕೆ ಗಾಯ ಮಾರನೆ ಕೆ ಓ ಕೇಸ್ ಭೀ ನಹೀಂ ಲೇ ಉನ್ಕ ಶರಣಮ್ಮ ಕಾ ಜೋ ಉಸ್ಕು ಪೂಛತಾಛ ಭೀ ನಹೀಂ ಕರೆ ವೋ ಅಪೋಜಿಟ್ ಜೋ ಪಾರ್ಟಿ ಹೈ ಲೋಕೇಶ್ ವೋ ಜೋ ಭೀ ಗಾಲಿ ದೇ ಉನ್ಕು ಧಮಕಿ ದೇ उनको बुलाया नहीं उसको क्या भी उसका बारे में क्या भी पूछताछ नहीं करे कोई सेटलमेंट का दिख रहा आपको हाँ और हमारे को डाउट दिख रहा है क्यों कुछ है एमएलसी भी नहीं हुआ एमएलसी तो होना जी जी एमएलसी में भी झूठी रिपोर्ट लिखाई गई जो भी है उसमें वो मिलावट दिख रहे हैं जो पी सी साहब जो इसको न्याय करना था जो थाने को किस लिए आते लोग अभी आप गरीब संगठन से जुड़े हुए हैं साहब कौन सी संगठन से हम जय कर्नाडु रक्षा वेदी के अभी जय कर्नाडु रक्षा वेदी के से आप जुड़े हुए भी हैं तो अभी पीएसआई गालियां भी दिए बल्कि बोल रहे हैं उसके बारे में आप क्या कहेंगे फिर क्या होना चाहिए हम बोल रहे हैं गालियां दिए पीएसआई ये
ये बहुत जो पी एस आई साहब जो इनको करे ना गाली दे बोल को, हम उसको क्या करते खंडन करते हम उनको, जो जो भी लोग आते हैं न्याय होने बोल को स्टेशन को आते हैं, पुलिस का काम रहता है, पुलिस का काम रहता है, हाँ जो भी गरीब लोग है क्या भी उनका अन्याय हो बोल के आते हैं, उसके बारे में उनको बैठा के इनको बैठा के उनको बैठा के जो बात करने का था पी एस आई साहब वो नहीं करे उन्होंने। अगर ऐसे होते रहेंगे तो गरीब को इंसाफ नहीं मिलेंगे साहब, नहीं मिलता। अब जो ऐसे हो गए क्या पी एस आई साहब ऐसे करे इसको हम खंडन करते हैं, जो इसके क्या जो डॉक्टर साहब है उसको रिपोर्ट नहीं लिखे बराबर, MLC भी नहीं करे तो सब मिलावट दिख रहे हैं हमारे को, इसको क्या अभी क्या न्याय मांगते हैं न्याय इनको होना द्वारा न्याय होने का, शरणों को न्याय होना, जो भी इनको मारे उसको क्या है पूरा तनिखे करके क्या है उनको लेके आना, जो भी इनको मारे उनको अंदर डालना, इनके ऊपर जो झूठा जम डाल रहे काउंटर केस बोल के, जब काउंटर केस डाले तो इसको न्याय नहीं मिलते, जब काउंटर केस बोले तो क्या इन्वेस्टिगेशन सही प्रकार से होनी, हाँ सही नंग तकलीफे आगल तब साब रे नोड़ी नीन नोड़क नहीं ढंगी मे बंदी नी नाटक मे बंदी नहीं होगा कट फोन मारे साम रे हाँ बेड यार लोकेश हड़दान लोकेश हड़दान मीनक्षि चपली उच्चाल ಮಾದಣ್ಣ ಲೋಕೇಶ ಮೀನಕ್ಷಿ ಕುಂತು ನಮ್ಗೆ ಅತ್ತಾಚಾರಿ ಮಾಡ್ಯಾರ ಯಾಕೆ ಹೊಡೆದಾರೆ ಮನೆ ಕುಂತರು ಬಂದು ಹೊಡೆದಾರೆ ಏನು ಪ್ರಾಬ್ಲಮ್ ಇಲ್ಲ ಮನೆ ಕುಂತಲ್ಲಿ ಬಂದು ರಂಡಿ ನಮ್ಗೆ ಹೊಲ ಯಾಕೆ ರೊಕ್ಕ ಸಿದ್ದು ನಮ್ಮ ಹೊಲ ನಾವು ಮಾಡ್ಕೋತೇವೆ ಅಂತ ಹೊಡೆದಾರೆ ನಿನ್ನ ಹೊಲ ನೀ ಮಾಡ್ಕೊಂತ ನಾ ಅಂದಿದ್ದೆ ನಾನು ಮನೆ ಕುಂತಕ್ಕೆ ಹೊಡೆದು ನನಗೆ ಆಡ್ಕೊ ಶನಿವಾರ ದಿನ ಎಂಟು ಹ್ಞೂ ಟೈಮ್ ಎಂಟಾಗಿತ್ತು ಎಂಟಾಗಿತ್ತು ನನ್ನ ಮಗಳು ಆಗಿದೆ ಇದ್ದ ಅಂದ್ರೆ ನನ್ನ ಪೊಲೀಸ್ ಬಿ ಬೈದರು ಪಿ ಎಸ್ ಬಿ ಬೈದರು ಬೈದಾರ ಬರ್ದರು ಮತ್ತು ನಂಗೆ ತಕ್ಲಿಪ್ಪ ಸಾವಿರೇ ದವಾಖಾನಿ ಹೋಯ್ತಾ ಅಂದ ಜನೋಡ ಬೈದಾರ ಜನೋಡ ಪೊಲೀಸ್ ಬೈದರು ಹೆಂಗ ಇರ್ಲಾಕ ಇಬ್ಬರೇ ಇದ್ದರು ಪೊಲೀಸ ಪಿ ಎನ್ ಇದ್ದರು ಗಂಡ ಮಗಳು ಮೇಡಮ್ ಇದ್ದಳು ಗಂಡ ಮಗಳು ಅಂದಳು ತಕ್ಲಿಪ್ಪದ ಅಜ್ಜಿಗೆ ರೊಂಡೆಲ್ಲ ಕಂದು ಕಟ್ಟದ ಅಂದಳು ಆಕೆಗೆ ಜಗಳ ತೆಗೆದ್ರು ನೀ ಸುಳ್ಳೆ ನೀ ಹೇಳ್ತೀಯ ಆಕಿನ ಕಡೆಗೆ ಅಂತೇಳಿ ಮತ್ತು ದವಾಖಾನಿಗೆ ತಕ್ಲಿಪ್ಪಲ್ತು ಸಾವಿರ ಎಂದ ನಾವೇನು ಮಾಡೋ ನಿಂಗೆ ತಕ್ಲಿಪ್ಪಗಳತ್ತಾರ ಅಂದರು ದವಾಖಾನಿಗೆ ಹೋಯ್ತಾ ಸಾವಿರ ಎಂದ ಈ ದವಾಖಾನಿ ಬಿಟ್ಟು ನೀ ಕಟ್ಟಿರ ಹೇಳಿ ನೀ ಹೆಂಗೆ ಹೆಂಗೆ ಹೋಯ್ತಿ ಹೋಗಿ ದವಾಖಾನಿಗೆ ಅಂದರು ಯಾಕೆ ಬೈದಾರ ಅಂದ್ರೆ ನೀ ಯಾಕೆ ಬಂದಿಟ್ಟಾವ ಅನ್ಕ ರೊಕ್ಕ ತಿಂದರ ಬಕ್ಕಳ ನಮಗೆ ರೊಕ್ಕ ಅವ್ರು ರೊಕ್ಕ ತಿಂದ್ಕೊಂಡು ನಮಗೆ ತೀರ್ಮಾನ ಹಾಂ ಬಕ್ಕಳ ಪಿ ಎಚ್ ಡಿ ರೊಕ್ಕ ತಿಂದಾರೆ ನಮ್ಗೆ ಹೋದ್ರೆ ನಮಗೆ ಬೈದಾರೆ ನೀವು ಹೋಗಿ ನಿಮ್ದು ಏನು ಬಿಲ್ಲ ತಾಪರಗ್ರಮ ಅಂದಾರ ಅವರು ಈಗ ನೋಡಿ ಸಾವಿರ ನಿಮ್ಮ ಕಾಲು ಬಿತ್ತಾ ಕೈ ದೊಡ್ತಾರೆ ನಾ ಅಂದಿದ್ದೆ ನೀ ಕಾಲು ಬಳು ಕೈ ಬಳು ನಿನಗೆ ನಾವು ಕೇಳಲೇವು ಮತ್ತು ದವಾಖಾನಿಗೆ ಹೋಯ್ತಿ ಅಂದ್ರೆ ನೀ ಹ್ಯಾಂಗೆ ಹೋಯ್ತಿ ಹೋಗಿ ಹ್ಞೂ ನನಗೆ ಹೊಡೆದಿದ್ದ ನ್ಯಾಯ ಬೇಕು ಈಗ ಒಮ್ಮ ಹೊಡೆದನ ಅದು ಮುಚ್ಚಿಟ್ಟಾರೆ ರೊಕ್ಕ ಕೊಟ್ಟು ಬಾಯಿ ಕಟ್ಟಿ ಮುಚ್ಚಿಟ್ಟಾರೆ ಈಗ ಹೊಡೆದಾರೆ ಮತ್ತು ಈಗ ಭೀ ರೊಕ್ಕ ಕೊಟ್ಟು ಬಾಯಿ ಕಟ್ಟ್ಯಾರ ನನಗೆ ಅವಾಗ ಹೊಡೆದನಿ ತೊಗೊಂಡು ಬರ್ರಿ ಮಾಡಿಲ್ಲ ಈಗ ಹೊಡೆದವನಿ ತೊಗೊಂಡು ಬರ್ರಿ ಅವನಿಗೇನು ಶಿಕ್ಷೆ ಕೊಡ್ತೀರಿ ಕೂಡ್ರಿ ಅದು ಮುಂದಕ್ಕೆ ಯಾಕಪ್ಪ ಹರಿರಿ ಈಗ ಪೈಲಕ್ಕಿಂತ ಒಂದು ಕೇಸ್ ಅದ ನಿಂಬಲ್ಲಿ ಒಪ್ಕೋತಾರೆ ಮನೆಗೆ ಬಂದು ನನಗೆ ಹೊಡೆದಾಕ್ತಾರೆ ಅವ್ರು ಬಾಯ್ದಿಂದ ಹೊಡೆದಾಕ್ತಾನೆ ಇರತ್ತಾರೆ ಹೊಡೆದಾಕ್ತಾನೆ ಅಂತ ಬಂದಾರೆ ಗೊತ್ತ ಹೊಡೆದಾಕ್ತಾ ಅಂತ ಬಂದರೆ ನನ್ನ ಮಗಳು ಬೆಸ್ಕೊಂಡಾಳ ನಿಮ್ಮ ಬಲ್ಲ ಕಣ ಹಿಂದೆ जो परसों एक 9 तारीख को एक केस हुआ ममदापुर में शर्णमा बोल के अभी जो बात कर रहे हैं वो शर्णमा से हाँ पेशेंट हो तो हमारे पास आए थे ऐसे हमारे को हो गया बोल के हमारे पास आए तो हम क्या उसके ठीक है न्याय दिला तो बोल के हम आ गए उनको क्या न्याय होना क्या बोले तो उनको जो खेत का है लपड़ा है वो कोर्ट में है डिस्पोटे वो ये जो उनको धमकी दे रहे जो उसका सौतेली का बेटी बेटा तो मेरे को ख़त्म कर दो तुमको ऐसे कर दो ऐसे कर दो शर्णमा की सौतन का बेटा का लपड़ा है हाँ हाँ है वो कोर्ट में चल रहा है ऑलरेडी चल रहा है हाँ। चल रहे उन्हें और आके धमकी दे रहे हैं इनको गरीब लोग हैं इनको आगे पीछे कोई भी नहीं बोल के हॉस्पिटल में एडमिट क्यों है शर्णमा उनको मार लगे कहते ऐसे पीछे वो मारे कहते वो लोकेश बोल के यानी वो सौतला बेटा जो है हाँ 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 उनका बेटा है ना उन्हें भी मारे और उसके एक सगे है नागमरपल्ली का है लोकेश बोल के उन्हें मारे गाँव के रहने हाँ हाँ उन्हें आके मारे कहते जो वीडियो में है वीडियो आपको डाले और वीडियो में जो है ना गाली मीडिया को जो वीडियो दिए आप उसमें वो तमाम चीज़ें हाँ हाँ अब क्या है ये केस में जो स्टेशन पे गए थे जनवड़ा पुलिस स्टेशन को
न्याय न्याय होना बोल के शरणामा शरणामा जनवाड़ा पुलिस स्टेशन गए गए हाँ। जो उधर उनको न्याय मिला उधर न्याय मिलना था उनको न्याय उधर नहीं मिले उनको क्या होगा ऐसा वहाँ क्या बोले तो उधर जो उनको मारे मारे बोल के ऐसे मेरे को मारे धमकी दे रहे बोल के गए मारने के वो केस भी नहीं ले इनका शरणामा का जो उसको पूछताछ भी नहीं करे वो अपोजिट जो पार्टी है लोकेश वो जो भी गाली दे उनको धमकी दे उनको बुलाए नहीं उसको क्या भी उसका बारे में क्या भी पूछताछ नहीं करे कोई सेटलमेंट का दिख रहा आपको हाँ। और हमारे को डाउट दिख रहा है क्यों कुछ है एमएलसी भी नहीं हुआ एमएलसी तो होना जी जी एमएलसी में भी झूठी रिपोर्ट लिखाई गई लिखाई गई जो भी है उसमें वो मिलावट दिख रहे हैं जो पीसी साहब जो इसको न्याय करना था जो थाने को किस लिए आते लोग अभी आप गरीब संगठन से जुड़े हुए साहब कौन से संगठन से हम जय कर्नाडु रक्षा वेदी के अभी जय कर्नाडु रक्षा वेदी के से आप जुड़े हुए भी है तो अभी पीएसआई गालियां भी दिए बल्कि बोल रहे हैं उसके बारे में आप क्या कहेंगे फिर क्या होना चाहिए हम शरणामा बोल रहे हैं गालियां दिए पीएसआई ये बहुत तो जो पीएसआई साहब जो उनको करे ना गाली दे बोलको हम उसको क्या करते खंडन करते हम उनको जो जो भी लोग आते हैं न्याय होने बोल को स्टेशन को आते हैं पुलिस का काम रहता है पुलिस का काम रहता है हाँ जो भी गरीब लोग हैं क्या भी उनका अन्याय हो बोल के आते उसके बारे में उनको बैठा के इनको बैठा के उनको बैठा के जो बात करने का था पीएसआई साहब वो नहीं करे उन्होंने अगर ऐसे होते रहेंगे तो गरीब को इंसाफ नहीं मिलेंगे साहब नहीं मिलता है। अब जो ऐसे हो गए क्या पीएसआई साहब ऐसे करे इसको हम खंडन करते जो इसके क्या जो डॉक्टर साहब है उसको रिपोर्ट नहीं लिखे बराबर एमएलसी भी नहीं करे तो सब मिलावट दिख रहे हमारे को इसको क्या अभी क्या न्याय मांगते हैं आप न्याय इनको होना न्याय होने का शरणमों को न्याय होना जो भी इनको मारे उसको क्या है पूरा तनिखे करके क्या है उनको लेके आना जो भी इनको मारे उनको अंदर डालना इनके ऊपर चुप झूठा जम डाल रहे काउंटर केस बोल के जब काउंटर केस डाले तो इसको न्याय नहीं मिलते जब काउंटर केस बोले तो क्या इन्वेस्टिगेशन सही प्रकार से हाँ सही।